ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಚೂಡಿದಾರ್ ಪ್ಯಾಂಟ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಪ್ಯಾಂಟಿನ ಬಟ್ಟೆ ಎರಡು ಮೀಟ್ರ್ ತೊಗೊಂಡಿದ್ದೀನಿ ಎರಡು ಮೀಟ್ರಲ್ಲಿ ಸಾಕಾಗುತ್ತೆ ಸೆಮಿ ಪಟೇಲೆಗೆ ಫುಲ್ ಪಟೇಲೆಗೆ ಪೂರ್ತಿ ಮೂರು ಮೀಟ್ರ್ ಸೀದಾ ಬೇಕಾಗುತ್ತೆ ನೆಕ್ಸ್ಟು ವಿಡಿಯೋಗಳಲ್ಲಿ ನಾನು ಅದನ್ನು ಸಹ ಕಟ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಮೀಟರ್ ಬಟ್ಟೆನಲ್ಲಿ ಯಾವ ರೀತಿ ಪ್ಯಾಂಟ್ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ತೋರಿಸ್ಕೊಡ್ತೀನಿ ಫಸ್ಟು ಪ್ಯಾಂಟಿನ ಉದ್ದ ಪೂರ್ತಿ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಟೋಟಲ್ ಲೆಂತ್ ತರ್ಟಿ ನೈನ್ ಇಂಚಿದೆ ಇದು ಪ್ಯಾಂಟು ಇನ್ನೂ ಒಂದು ಇಂಚು ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ದಾರೆ ಫಾರ್ಟಿ ಇಂಚಿಗೆ ನಾನಿಲ್ಲಿ ರೆಡಿ ಮಾಡ್ಕೋಬೇಕು ಹಾಗಾಗಿ ಫಸ್ಟು ಇಲ್ಲಿ ನೆರಿಗೆ ಹಚ್ಚಿದ್ದಾರೆ ನೋಡಿ ಇಲ್ಲಿದ್ದ ಇಲ್ಲೇ ತನಕ ಅಳತೆ ಮಾಡ್ಕೊಳ್ತೀನಿ ಫಸ್ಟ್ ಇದನ್ನು ಮಾತ್ರ ನಾವು ಕಟ್ ಮಾಡ್ಕೋಬೇಕು ಫಸ್ಟ್ ಯಾವಾಗಲೂ ಇಲ್ಲಿದ್ದ ಎಷ್ಟು ಉದ್ದ ಇದೆ ನೋಡ್ಕೊಳ್ಳಿ ಪ್ಯಾಂಟಿನ ಉದ್ದ ಇಲ್ಲಿದ್ದ ನೇಫ ಬಿಟ್ಟು ನಾನು ಅಳತೆ ತೊಗೊಳ್ತಾ ಇದ್ದೀನಿ ತರ್ಟಿ ತ್ರೀ ಇಂಚ್ ಇದೆ ನೀವು ಪೆನ್ನಲ್ಲಿ ಬರ್ಕೋಬೇಕು ಪ್ರತಿ ಸಾರಿನೂ ಎಷ್ಟು ಉದ್ದ ಇದೆ ಅದಕ್ಕೆ ಎಷ್ಟು ಸೇರಿಸ್ಕೋಬೇಕು ನಾವು ಅಂತಂದು ಹೇಳ್ಬಿಟ್ಟು ಒಂದು ಪೆನ್ನು ಪೇಪರ್ ತೊಗೊಂಡು ಬರ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ನೆನಪಿರುತ್ತೆ ಎರಡು ಇಂಚು ಇಲ್ಲಿ ಎಕ್ಸ್ಟ್ರಾನ ತೊಗೋಬೇಕು ನಾನಿಲ್ಲಿ ಏಕೆಂದರೆ ಕೆಳಗಡೆ ನಾನು ಕ್ಯಾನ್ವಸ್ ಬಟ್ಟೆ ಹಾಕಿಬಿಟ್ಟು ಸ್ಟಿಚ್ ಮಾಡ್ತೀನಿ ಹಾಗಾಗಿ ಎರಡು ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ಇಲ್ಲಾಂದರೆ ನೀವು ಕ್ಯಾನ್ವಸ್ ಹಾಕಲ್ಲ ಅನ್ನೋದಾದ್ರೂ ಸಹ ಎರಡು ಇಂಚು ಬೇಕೇ ಬೇಕು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಕಾಲ ಹತ್ರ ಹಾಗಾಗಿ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಅಲ್ಲಿ ಫುಲ್ ಡಿಸೈನ್ ಆಗಿ ಯಾವ ರೀತಿ ನಾವು ಮಾಡ್ಕೊಳ್ಬೋದು ಅಂತಲೂ ಸಹ ಹೇಳ್ಕೊಡ್ತೀನಿ ನೋಡಿ ಈ ಥರ ಬಟ್ಟೆ ಇರುತ್ತಲ್ಲ ಇದನ್ನು ಓಪನ್ ಮಾಡಿಕೊಂಡು ಈ ಥರ ಫೋಲ್ಡಿಂಗ್ಸನ್ನ ಹಾಕೋಬೇಕು ಇಲ್ಲಿ ಫಸ್ಟು ಎರಡು ಫೋಲ್ಡಿಂಗ್ಸಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದೇ ಥರ ನಾಲ್ಕು ಫೋಲ್ಡಿಂಗಲ್ಲಿ ನಾವಿಲ್ಲಿ ಹಾಕ್ಕೋಬೇಕು ಇದನ್ನು ಫೋಲ್ಡ್ ಮಾಡಿ ಹಾಕ್ಕೊಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಮಾಡೋ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಕಡೆಗೆ ಫೋಲ್ಡಿಂಗ್ಸ್ ಇರಬೇಕು ನನ್ನ ಆಪೋಸಿಟ್ ಕಡೆಗೆ ಓಪನ್ ಇರಬೇಕು ಈ ಥರ ಓಪನ್ ಆಗಿ ಇಟ್ಕೋಬೇಕು ಯಾವಾಗಲೂ ಪ್ಯಾಂಟ್ ಕಟ್ ಮಾಡುವಾಗ ಈ ಥರ ಇಟ್ಕೊಳ್ಳಿ ನಾಲ್ಕು ಲೇಯರು ಇದ್ದಿಲ್ಲ ಈ ಥರ ಇಲ್ಲಿ ಇಟ್ಕೋಬೇಕು ನನ್ನ ಕಡೆ ಕ್ಲೋಸ್ ಆಗಿದೆ ಈ ಥರ ಕರೆಕ್ಟಾಗಿ ಸುಕ್ಕಿಲ್ಲದಂಗೆ ಇಟ್ಕೋಬೇಕು ಇಲ್ಲಿ ತರ್ಟಿ ತ್ರೀ ಇಂಚಿಗೆ ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ತರ್ಟಿ ಫೈವ್ ಇಂಚನ್ನು ನಾವಿಲ್ಲಿ ಉದ್ದ ಫುಲ್ಲು ಉದ್ದ ತೊಗೋಬೇಕು ನೇಫಾ ಬಿಟ್ಟು ಫುಲ್ಲು ಉದ್ದನ ತರ್ಟಿ ಫೈವ್ ಇಂಚ್ಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಬಿಗಿನರ್ಸ್ ಇದ್ದೀರಿ ಅಂತಂದು ಹೇಳಿಬಿಟ್ಟು ತುಂಬ ನಿಧಾನವಾಗಿ ಇದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ತುಂಬ ಫಾಸ್ಟಾಗಿ ಇದ್ದೆ ನಾನು ನೋಡಿ ತರ್ಟಿ ಫೈವ್ ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಳ್ತೀನಿ ಈ ಥರ ತೊಗೊಳ್ಳಿ ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು ಇದೇ ಥರ ಒಂದು ಮೂರತ್ರ ಎಲ್ಲಂದರೆ ಎರಡು ಹತ್ರ ಮಾರ್ಕನ್ನು ಹಾಕೊಳ್ಳಿ ತರ್ಟಿ ಫೈವ್ ಇಂಚ್ಗಿನೇ ಮಾರ್ಕನ್ನು ಹಾಕ್ಕೊಳ್ಬೇಕು ಇದನ್ನ ಒಂದು ಲೈನನ್ನು ಹಾಕೊಂಡು ಕಾಣಿಸ್ತಾ ಇದೆಯಲ್ಲ ಈ ತರ ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ ಈಗ ಪ್ಯಾಂಟಿಂದ ಶೇಪು ಹಾಕಬೇಕಲ್ಲ ಫಸ್ಟು ಇಲ್ಲಿ ಕಾಲಿನ ಸುತ್ತಳತೆ ಎಷ್ಟಿದೆ ನೋಡ್ಕೊಳ್ಳಿ ಅಳತೆ ಮಾಡ್ಕೋಬೇಕು ಈ ಥರ ಯಾವುದಾದ್ರೂ ಒಂದು ಕಾಲಿಂದು ತಗೊಂಡು ಅಳತೆ ಮಾಡ್ಕೋಬೇಕು ಸುತ್ತಳತೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ನಾನಿಲ್ಲಿ ಉಲ್ಟಾ ಮಾಡಿಲ್ಲ ಸೀದಾನೇ ಇಟ್ಕೊಂಡಿದ್ದೀನಿ ಇಲ್ಲಿ ಸುತ್ತಳತೆ ಎಂಟು ಇದೆ ಇದಕ್ಕೆ ಒಂದು ಇಂಚು ಎಕ್ಸ್ಟ್ರಾನ ತೊಗೋಬೇಕು ಅಕಸ್ಮಾತು ನಿಮಗೆ ಗೊತ್ತಾಗ್ದೇ ಇದ್ದರೆ ಉಲ್ಟ ಮಾಡಿಕೊಂಡು ಅದೆಷ್ಟು ಬರುತ್ತೆ ಅಷ್ಟನ್ನೇ ಇಟ್ಕೊಂಬಿಡಿ ಕರೆಕ್ಟಾಗಿ ಬಂದ್ಬಿಡುತ್ತೆ ನಾನಿಲ್ಲಿ ಸೀದಾ ಇಟ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ಒಂದು ಇಂಚನ್ನು ಸೇರ್ಕ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ಅಲ್ಲಿ ಕೂಳೆ ಹೋಗುತ್ತಲ್ಲ ಸ್ಟಿಚಿಂಗಲ್ಲಿ ಒಂದು ಇಂಚಿನಷ್ಟು ಬಿಡಬೇಕು ಎಲ್ಲ ಡ್ರೆಸ್ಗಳನ್ನೂ ಕೂಳೆ ಒಂದು ಇಂಚಿನಷ್ಟು ಇರುತ್ತೆ ನೋಡಿ ಇದು ಫೈನಲ್ ಇದು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಈಗ ಇದು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಪ್ಯಾಂಟನ್ನು ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ ಈ ಥರ ಫುಲ್ಲು ಜಗ್ಗಿ ಇಟ್ಕೊಳ್ಳಿ ಕರೆಕ್ಟಾಗಿ ತೋರಿಸುತ್ತೆ ಎಷ್ಟು ಬೇಕಾಗುತ್ತೆ ಬಟ್ಟೆ ಅಂತ ಇಲ್ಲಿ ಫುಲ್ಲು ಬಟ್ಟೆನೇ ಬೇಕು ಕರೆಕ್ಟಾಗೇ ಇದೆ ಇದು ಏನು ಕಟ್ ಮಾಡೋದೇನು ಬೇಡ ಫುಲ್ಲು ಬಟ್ಟೆನೂ ಯೂಸ್ ಮಾಡ್ಕೊಳ್ಳೋಣ ಕೆಲವೊಂದು ಕಡಿಮೆ ಬರುತ್ತೆ ಕೆಲವೊಂದು ಜಾಸ್ತಿ ಬರುತ್ತೆ ಪನ್ನ ಡಬಲ್ ಪನ್ನ ತೊಗೊಳ್ಳಿ ಕರೆಕ್ಟಾಗಿ ಬಂದುಬಿಡುತ್ತೆ ನೀವೇನಾದರೂ ಬಟ್ಟೆ ಕಟ್ ಮಾಡಿಸ್ಕೊಂಬರೋದಾದರೆ ಡಬಲ್ ಪನ್ನ ಅಂತ ಕೇಳಿಬಿಟ್ಟು ಕಟ್ ಮಾಡಿಸ್ಕೊಂಬರ್ರಿ ಸಿಂಗಲ್ ಪನ್ನ ಆದರೆ ಫುಲ್ಲು ಕಡಿಮೆ ಇರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಬಟ್ಟೆನ ಕಟ್ ಮಾಡಿಸ್ಕೋಬೇಕು ಈಗ ಸೀಟಿನ ಉದ್ದ ಇಲ್ಲಿ ನೆರಿಗೆ ಕೊಟ್ಟಿರ್ತಾರಲ್ಲ ಆ ಸ್ಟಿಚ್ಚಿಂಗಿಂದ ಕೆಳಕ್ಕೆ ನಾನು ಸೀಟಿನ ಉದ್ದನ ಇದ್ದೀನಿ ಸೆವೆನ್ ಆ್ಯಂಡ್ ಹಾಫ್ ಇಂಚು ಬಂದಿದೆ ಇದಕ್ಕೆ ಒಂದು ಇಂಚು ಎಕ್ಸ್ಟ್ರಾನ ತೊಗೋಬೇಕು ಇಲ್ಲಿದ್ದ ತೊಗೊಳ್ಳೋಣ ಇಲ್ಲಿ ಓಪನ್ ಇದೆಯಲ್ಲ ಈ ಸೈಡಲ್ಲಿ ತಗೋಬೇಕು ಸೆವೆನ್ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಒಂದು ಇಂಚು ಒಂದು ಇಂಚ್ ಹಾಕಿ ಅಂದರೆ ಕೆಳಗಡೆ ಸ್ಟಿಚ್ಚಿಂಗಲ್ಲಿ ಸ್ವಲ್ಪ ಮತ್ತು ಮೇಲುಗಡೆ ಸ್ಟಿಚ್ಚಿಂಗಲ್ಲಿ ಸ್ವಲ್ಪ ಹೋಗೋದ್ರಿಂದ ಕರೆಕ್ಟಾಗಿ ಸೆವೆನ್ ಆ್ಯಂಡ್ ಹಾಫ್ ಇಂಚು ಬಂದ್ಬಿಡುತ್ತೆ ಈಗ ಕೆಳಗಡೆ ಪಾಯಿಂಟ್ ಹಾಕಿದೀವಲ್ಲ ಅಲ್ಲಿ ಈ ಥರ ಶೇಪ್ ಕೊಡಬೇಕು ಈ ಥರ ಕೆಳಗೆ ತೋರಿಸ್ತೀನಿ ಈಗ ಇಲ್ಲಿದ್ದ ಈ ಪಾಯಿಂಟಿಗೆ ಜಾಯಿಂಟ್ ಮಾಡ್ಕೋಬೇಕು ಈ ಥರ ಸ್ಕೇಲು ನಿಮ್ಮ ಹತ್ರ ಇದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಈ ಥರ ಇಟ್ಕೊಂಡು ಲೈನನ್ನು ಹಾಕ್ಕೊಳ್ಳಿ ಇಲ್ಲ ಈ ಥರ ಸ್ಕೇಲ್ ಇಲ್ಲ ಅಂದರೆ ಇದನ್ನೇ ಇಟ್ಕೊಂಡು ನೀವು ಈ ಥರ ಬೆಂಡ್ ಮಾಡ್ಕೊತ ಮಾರ್ಕನ್ನು ಹಾಕ್ಕೊಳ್ಬೋದು ಅಟ್ಲೀಸ್ಟ್ ಅದು ಇಲ್ಲ ಅಂದರೆ ಬರೀ ಕೈಯಲ್ಲಾದರೂ ನೀವು ಬರ್ಕೋಬೋದು ಪೂರ್ತಿ ಈ ಥರ ರಫ್ ಆಗಿ ಈ ಥರ ಬರ್ಕೋಬೋದು ಯಾವುದಾದ್ರೂ ಸರಿ ನೋಡಿ ಸ್ಕೇಲಲ್ಲಾದರೆ ಈ ಥರ ಬೆಂಡ್ ಮಾಡಿಕೊಂಡು ಇಟ್ಕೊಂತ ಮಾರ್ಕನ್ನು ಹಾಕ್ಕೊಳ್ಬೇಕು ಇದಾದರೆ ಈಸಿ ಆಗುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಇದು ಎಲ್ಲರತ್ರ ಇರಲ್ಲ ಈ ಥರ ಈ ಥರ ಸ್ಕೇಲು ಸೊ ನೀವು ಕೈಯಲ್ಲೇ ಹಾಕ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಬೇಗ ಬೇಗನೇ ಹಾಕಿಬಿಡುತ್ತೆ ನೀವು ಪ್ಯಾಂಟು ಚುಡಿ ಹೊಲಿತೀವಿ ಅನ್ನೋದಾದ್ರೆ ಒಂದು ಸ್ಕೇಲ್ ಇಟ್ಕೊಂಬಿಡಿ ಇಲ್ಲಿದ್ದ ಕೆಳಗಿದ್ದ ಮೇಲಕ್ಕೆ ಎರಡು ಇಂಚಿನಷ್ಟು ಮಾರ್ಕನ್ನು ಹಾಕ್ಕೊಳ್ಳಿ ಏಕೆಂದರೆ ಇಲ್ಲಿ ಕ್ಯಾನ್ವಾಸ್ ಬಟ್ಟೆ ಏನಿರುತ್ತಲ್ಲ ಒಂದು ಟೇಪ್ನಂಥದ್ದು ಇರುತ್ತೆ ತೋರಿಸ್ತೀನಿ ಅದು ಒಂದು ಇಂಚಿನಷ್ಟು ಅಗಲ ಇರುತ್ತೆ ಮುಖಾಲು ಇಂಚಿನಷ್ಟು ಅದನ್ನು ಇಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಕರೆಕ್ಟಾಗಿ ಬಂದುಬಿಡುತ್ತೆ ಎರಡು ಇಂಚು ಕರೆಕ್ಟಾಗಿ ಹೋಗ್ಬಿಡುತ್ತೆ ಅದು ಇಲ್ಲಿ ಎರಡು ಎರಡೂವರೆ ಇಂಚು ಎಕ್ಸ್ಟ್ರಾನ ತೊಗೊಂಡ್ರೆ ಸರಿ ಹೋಗುತ್ತೆ ಇದನ್ನು ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತಂದು ಹೇಳ್ಬಿಟ್ಟು ಈಗ ಇದನ್ನು ಕಟ್ ಮಾಡೋಣ ಈ ಥರ ಶೇಪ್ ಕೊಡೋದನ್ನು ಕಲ್ತ್ಕೋಬೇಕು ಫ್ರೆಂಡ್ಸು ಫುಲ್ ಹಾಗೆ ಸ್ಟ್ರೈಟಾಗಿ ಹೇಳಬಾರ್ದು ಈ ಥರ ಲೈಟಾಗಿ ಹಿಂಗೆ ಶೇಪ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಯಾಂಟು ಭಾಳನೂ ಶೇಪ್ ಕೊಡಬಾರ್ದು ಹಾಗಂತ ಹೇಳಿ ಈಗ ನೋಡಿ ಇಲ್ಲಿದ್ದನ್ನಾದರೂ ನೀವು ನೆರಿಗೆನ ಕೊಟ್ಕೋಬೋದು ಈ ಕಡೆ ಸೈಡ್ ಬಿಟ್ಟು ಫ್ರಂಟಿಗೆ ಅಷ್ಟೇ ನೀವು ಇಲ್ಲಿ ನೆರಿಗೆನ ಮಾಡ್ಕೋಬೋದು ಈ ಥರ ಫೋಲ್ಡ್ ಮಾಡಿ ನೆರಿಗೆನ ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟನ್ನು ಇಲ್ಲಿ ಕೊಡಬೇಕಾಗತ್ತೆ ಜಾಸ್ತಿ ನೆರಿಗೆ ಏನಾದರೂ ಹಿಡಿದ್ರೆ ಒಂದೆರಡು ನೆರಿಗೆ ಬಿಚ್ಚಿ ಸರಿ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದರೆ ಫ್ರಂಟ್ ಬೇಡ ಅಂದರೆ ಸೈಡಲ್ಲಿ ಓಪನ್ ಇರುತ್ತಲ್ಲ ಡ್ರೆಸ್ ಓಪನು ಅಲ್ಲಿ ಬೇಕಂದರೆ ನೀವು ಮಾಡ್ಕೊಬೋದು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಿಧಾನವಾಗಿ ಹೇಳ್ಕೊಡ್ತೀನಿ ಇದನ್ನು ತೆಗೆದಿಟ್ಟು ನೇಫ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದನ್ನು ನಾಲ್ಕು ಲೇಯರಲ್ಲಿ ಇದೆ ಇದನ್ನು ಜೋಡಿಸ್ಕೊಳ್ಳಿ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲೇಯರ್ ಇದೆಯಲ್ಲ ಈಗ ಪ್ಯಾಂಟನ್ನು ಈ ಥರ ಇಟ್ಕೊಂಡು ಓಪನ್ ಮಾಡಿಕೊಂಡು ಇದು ಎಷ್ಟು ಉದ್ದ ಇದೆ ನೋಡ್ಕೊಳ್ಳಿ ಇಲ್ಲಿದ್ದ ಈ ನೆರಿಗೆಯ ತನಕ ಅಲ್ಲಿ ಸ್ಟಿಚ್ ಮಾಡಿರ್ತಾರಲ್ಲ ಅಲ್ಲೇ ತನಕ ಎಷ್ಟಿದೆ ನೋಡ್ಕೊಳ್ಳಿ ರೆಡಿ ರೆಡಿ ಇಲ್ಲಿ ಎಂಟು ಕಾಲಿದೆ ಇದೆ ಇದಕ್ಕೆ ನಾನು ಒಂದು ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾನ ತೊಗೊಳ್ತಾ ಇದ್ದೀನಿ ಇಲ್ಲಾಂದರೆ ಎರಡು ಇಂಚು ನಮಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕಲ್ಲ ಬಟ್ಟೆ ಹಾಗಾಗಿ ನಾನು ಎರಡು ಇಂಚನ್ನು ತೊಗೊಳ್ತಾ ಇದ್ದೀನಿ ಇಲ್ಲಿ ಕಸಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಮತ್ತು ಅಲ್ಲಿ ಕೆಳಗಡೆ ನೆರಿಗೆ ಹತ್ತಿರ ಸ್ಟಿಚ್ ಮಾಡೋದ್ರಿಂದ ಒನ್ ಆ್ಯಂಡ್ ಹಾಫ್ ಇಂಚು ಸಾಕಾಗುತ್ತೆ ನಾನಿಲ್ಲಿ ಎರಡು ಇಂಚಿನಷ್ಟು ಬಟ್ಟೆನ ತೊಗೊಳ್ತಾ ಇದ್ದೀನಿ ಉದ್ದ ಒಂಬತ್ತೂವರೆ ಇಲ್ಲಾಂದರೆ ಹತ್ತು ಇಂಚು ಇಟ್ಕೊಂಡು ಮಾರ್ಕನ್ನು ಹಾಕ್ಕೊಳ್ಬೋದು ಈಗ ಪ್ಯಾಂಟನ್ನು ಸುತ್ತಾಡುತ್ತೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಇದು ನಾನು ಎರಡು ಲೇಯರಲ್ಲಿ ಇದ್ದೀನಿ ನಿಮಗೆ ಅರ್ಥ ಆಗೋ ಥರನೇ ಹೇಳ್ಕೊಡ್ತೀನಿ ನೋಡಿ ಈ ಥರ ತೊಗೊಂಡಾಗ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಟ್ವೆಂಟಿ ಫೋರ್ ಇಂಚ್ ಇದೆ ಇದನ್ನ ನಾವು ಎರಡು ಲೇಯರ್ ಅಲ್ಲಿ ತಗೊಂಡಿದೀವಿ ನಾಲ್ಕು ಲೇಯರ್ ಅಲ್ಲಿ ತಗೊಂಡಾಗ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ಇಲ್ಲಿ ನಾಲ್ಕು ಲೇಯರ್ ಅಲ್ಲಿ ಬಟ್ಟೆನ ಇಟ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಬಿಗ್ನೆಸ್ಗಾಗಿ ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿ ಜೋಡಿಸ್ಕೋಬೇಕು ನಾಲ್ಕು ಲೇಯರ್ ತಗೊಂಡು ಇಪ್ಪತ್ತ್ನಾಲ್ಕರಲ್ಲಿ ನಾನು ಎರಡು ಲೇಯರಲ್ಲಿ ಇಪ್ಪತ್ತ್ನಾಲ್ಕು ತೊಗೊಂಡಿದ್ದೀನಿ ನಾಲ್ಕು ಲೇಯರ್ ಆದರೆ ಹನ್ನೆರಡು ಇಂಚು ಬರುತ್ತೆ ನಾಲ್ಕು ಲೇಯರಲ್ಲಿ ತೊಗೊಂಡ್ರೆ ಕಟ್ ಮಾಡ್ಕೊಳ್ಳೋದಾದರೆ ಹನ್ನೆರಡು ಇಂಚು ರೆಡಿ ಬರುತ್ತೆ ಇದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಸ್ಟಿಚ್ಚಿಂಗಲ್ಲಿ ಹೋಗುತ್ತೆ ಸ್ವಲ್ಪ ಲೂಸು ಬೇಕಾಗುತ್ತೆ ನಮಗೆಲ್ಲೇ ಸಿಂಕ್ ಆಗುತ್ತೆ ಹಾಗಾಗಿ ಕಾಟನ್ ಬಟ್ಟೆ ಪ್ಯೂರ್ ಕಾಟನ್ ಬಟ್ಟೆ ತೊಗೊಂಡಾಗ ಸ್ವಲ್ಪ ಸಿಂಕ್ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನ ತಗೋಬೇಕಾಗುತ್ತೆ ನಾವಿಲ್ಲಿ ನೀವು ಎಷ್ಟಾದರೂ ಲೂಸು ತೊಗೋಬೋದು ನಾನಿಲ್ಲಿ ಹದಿನಾಲ್ಕು ಇಂಚಿಗೆ ಮಾರ್ಕನ್ನು ಹಾಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ನಾನು ಲೂಸ್ ಬೇಕು ಅಂತಂದೇಳ್ಬಿಟ್ಟು ಉದ್ದೂ ಒಂದು ಸ್ವಲ್ಪ ಒಂದು ಇಂಚು ಎಕ್ಸ್ಟ್ರಾ ಬೇಕು ಮತ್ತು ಲೂಸು ಸಹ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ದಕ್ಕೆ ಈ ಥರ ತೊಗೊಳ್ತಾ ಇದ್ದೀನಿ ನೀವು ಬೇಡ ಅಂದರೆ ಅದು ಎಷ್ಟಿರುತ್ತೆ ನೋಡಿಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಆ ಥರ ತೊಗೊಂಡ್ರೆ ಆಯಿತು ಈಗ ಒಂಬತ್ತುವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು ಈ ಉದ್ದ ಗೊತ್ತಾಗ್ತಾ ಇದೆಯಲ್ಲ ಈ ಉದ್ದನ ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು ಎಂಟು ಇಂಚಿದೆ ಒಂದೂವರೆ ಇಂಚು ಎಕ್ಸ್ಟ್ರಾ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತಂದೇಳ್ಬಿಟ್ಟು ಮತ್ತೊಮ್ಮೆ ತೋರಿಸ್ಬಿಟ್ಟು ಮಾರ್ಕನ್ನು ಇದ್ದೀನಿ ಈ ಥರ ಪೂರ್ತಿಯಾಗಿ ಮಾರ್ಕನ್ನು ಹಾಕೊಳ್ಳಿ ಇಲ್ಲಿ ಕಡಿಮೆ ಬರುತ್ತೆ ಫ್ರೆಂಡ್ಸ್ ಒಂಬತ್ತುವರೆ ಬರಲ್ಲ ಇಲ್ಲಿ ನೀವು ಪೀಸನ್ನು ಹಚ್ಕೋಬೇಕಾಗುತ್ತೆ ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಎಲ್ಲೇ ತನಕ ಬರುತ್ತೆ ಅಲ್ಲೇ ತನಕ ಮಾರ್ಕ್ ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಇನ್ನು ಜಾಸ್ತಿ ಪೀಸ್ ಹಚ್ಚೋ ಥರ ಬಟ್ಟೆಗಳು ಬರುತ್ತೆ ಫ್ರೆಂಡ್ಸು ಆವಾಗಲೂ ಇದೇ ಥರನೇ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಇದೆ ಇಲ್ಲಿ ಈ ಮೂಲೆನ ಪೀಸನ್ನು ಹಚ್ಕೋಬೇಕು ನಾಲ್ಕು ಪೀಸನ್ನು ಹಚ್ಕೋಬೇಕು ಕೆಲವೊಂದಕ್ಕೆ ಎರಡು ಪೀಸ್ ಹಚ್ಕೋಬೇಕಾಗತ್ತೆ ಕೆಲವಕ್ಕೆ ನಾಲ್ಕು ಹಚ್ಕೋಬೇಕಾಗತ್ತೆ ನೋಡಿ ಇಷ್ಟು ಎಕ್ಸ್ಟ್ರಾ ನಮಗಿಲ್ಲಿ ಬೇಕು ಇದಿಲ್ಲಿ ಕಡಿಮೆ ಇದೆ ಬಟ್ಟೆ ಇಷ್ಟೇ ನಾವು ಜಾಯಿಂಟ್ ಮಾಡ್ಕೋಬೇಕಾಗಿರೋದು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ ತೋರಿಸ್ತೀನಿ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತಂದು ಹೇಳ್ಬಿಟ್ಟು ನೋಡಿ ಇದು ಸಹ ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಈ ಉಳ್ದಿರ್ತತ್ತಲ್ಲ ಬಟ್ಟೆ ಅದನ್ನೇ ತೊಗೊಳ್ಳಿ ಕರೆಕ್ಟಾಗಿ ಎಲ್ಲಿ ನೋಡ್ಕೋಬೇಕು ಕರೆಕ್ಟಾಗಿ ಎಲ್ಲಿ ನಮಗೆ ಬಟ್ಟೆ ಎಕ್ಸ್ಟ್ರಾ ಸಿಗುತ್ತೆ ನೋಡಿಕೊಂಡು ಒಂದು ಒಂದು ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡ್ಕೊಳ್ಳಿ ಉಳ್ದದ್ದನ್ನು ಸ್ಟಿಚ್ ಮಾಡಿ ಲೆವೆಲ್ ಮಾಡಿಕೊಂಡು ಕಟ್ ಮಾಡಿ ತೆಗಿಬೋದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಬಿಗಿನರ್ಸ್ ಇದ್ದರೆ ನೋಡಿ ಈ ಥರ ಕರೆಕ್ಟಾಗಿ ಸ್ಟಿಚ್ ಮಾಡಿದಾಗ ಈ ಥರ ಬರಬೇಕು ಈಗ ಕಸಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಕಸಿ ಇರುತ್ತಲ್ಲ ನಾನಿಲ್ಲಿ ಎರಡು ಫೋಲ್ಡಿಂಗಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ದಪ್ಪ ಕಸಿಬೇಕು ನೋಡಿಕೊಂಡು ಅಷ್ಟು ದಪ್ಪನ ನೀವು ಇಲ್ಲಿ ಮಾಡ್ಕೋಬೋದು ಇಲ್ಲಿ ನಾನು ಎರಡು ಇಂಚಿನಷ್ಟು ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಒಂದೂವರೆ ಇಂಚಿನಷ್ಟು ತೊಗೊಂಡು ಸಣ್ಣದಾಗಿ ಬೇಕಂದ್ರೆ ಮಾಡ್ಕೋಬೋದು ಈಗ ಕಟ್ ಮಾಡೋಣ ಫ್ರೆಂಡ್ಸ್ ನಿಮಗೆ ಈ ಕಟ್ಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಬಿಗಿನರ್ಸ್ ಆಗಿದ್ದರೆ ಕಮೆಂಟ್ಸ್ ಮಾಡಿ ನನಗೆ ಡೈಲಿ ನೀವು ಬಿಗಿನರ್ಸ್ಗಳು ನೋಡ್ತಾ ಇದ್ದೀರ ಅಂತ ನನಗೆ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಸಹ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಇದೇ ಥರ ಎಲ್ಲ ಥರ ಕಟ್ಟಿಂಗ್ಸ್ಗಳನ್ನೂ ಸಹ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ನೆರಿಗೆ ಹಚ್ಚಿದಾಗ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ನೆರಿಗೆ ಹಚ್ಚಿ ಸ್ಟಿಚ್ ಮಾಡೋದು ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷದಲ್ಲೇ ಸ್ಟಿಚ್ ಮಾಡಿ ಬಿಡ್ಬೋದು ಇದು ಕಸಿ ಇದು